ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪೌಮಾನ್. 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 ಪವನ ಪುತ್ರ ಹನುಮಾನ್ ಜೈ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಕುಲಿತ ಬಲ ಕಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅಕುಲಿತ ಬಲ ಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕೀ ಜೈ. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲ ಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಜೈ ಶ್ರೀರಾಮ್, ಸ್ಮರಣೆ ಕೊಡು ಶ್ರೀರಾಮ್, ಜೈ ರಾಮ್, ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್, ಜೈ ರಾಮ್, ಜೈ ಜೈ ರಾಮ್. ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ರಾಮ ಸ್ಮರಣೆ ಕೊಡು ಶ್ರೀರಾಮ್, ಜೈ ರಾಮ್, ಜೈ ಜೈ ರಾಮ್. ರಾಮ ಸೇವೆಯ ಕೊಡು ಶ್ರೀರಾಮ್, ಜೈ ರಾಮ್, ಜೈ ಜೈ ರಾಮ್. ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ದಾಸ ಕೇಶವನುತ ಮಾರುತಿ ಹನುಮಾನ್ ಹನುಮಂತ ಗುಣವಂತ ಮಾರುತಿ ರಾಯ ಬಲವಂತ. ದಾಸ ಕೇಶವನುತ ಮಾರುತಿ ಹನುಮಾನ್ ದಾಸಾಗ್ರೇಸರ ಜೈ ಬಲ ಭೀಮಾ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಜೀ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲ ಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉತ್ತರ ಪ್ರಾಂತದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಂಗಾವತಿಯಲ್ಲಿ 8ನೇ ವರ್ಷದ
ಹನುಮಾಮಾಲಾಧಾರಿಗಳ ಸಂಕೀರ್ತನೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ದಿನಾಂಕ 9ನೇ ತಾರೀಕು ಅಂದರೆ ಸೋಮವಾರ ಬೆಳಗ್ಗೆ ಈ ಗಂಗಾವತಿ ನಗರಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಕ್ಕಂಥ ಮಾಲಾಧಾರಿಗಳು ಸುಮಾರು ಕರ್ನಾಟಕದ ಉತ್ತರ ಪ್ರಾಂತ ಅಂದರೆ 18 ಜಿಲ್ಲೆಗಳಿಂದ 35,000 ಮಾಲಾಧಾರಿಗಳು ನಮ್ಮ ಅಂಜನೀಯ ದರ್ಶನವನ್ನು ಪಡೆಯುವ ಒಂದು ಸೌಭಾಗ್ಯವನ್ನು ಈ ವರ್ಷ ಆ ಭಗವಂತ ಎಲ್ಲರಿಗೆ ಕರುಣಿಸಿದ್ದಾನೆ. ಅದೇ ರೀತಿ ಗಂಗಾವತಿಯಲ್ಲಿ ಸುಮಾರು 8,000-10,000 ಸಂಖ್ಯೆ ಮಾಲಾಧಾರಿಗಳಿಂದ ನಗರದ ಕನಕಗಿರಿ ರಸ್ತೆಯಲ್ಲಿರ್ತಕ್ಕಂಥ APMC ಸಮುದಾಯ ಭವನದಿಂದ CBS ಸರ್ಕಲ್, ಗಾಂಧಿ ಸರ್ಕಲ್ ಮತ್ತು ಬಸವಣ್ಣ ಸರ್ಕಲ್, ಕೋರ್ಟ್ ಹಾಲ್, ಅದರಲ್ಲಿದ್ದ ನಾಗರೇಶ್ವರ ಸರ್ಕಲ್ಲು ಮತ್ತು ಕೃಷ್ಣದೇವರಾಯ ಸರ್ಕಲ್ವರೆಗೂ ಈ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ನಡೆಯುತ್ತದೆ. ಈ ಸಂಖ್ಯೆ ಎಲ್ಲ ಜಿಲ್ಲೆ ಗುಲ್ಬರ್ಗ, ಬಾಗಲಕೋಟೆ, ಬಿಜಾಪುರ ಮತ್ತು ಚಿಕ್ಕೋಡಿ, ಬೆಳಗಾವಿ, ಗದಗ, ಕೊಪ್ಪಳ, ಬಳ್ಳಾರಿ, ಈ ಮುಖ್ಯವಾದ ರಾಯಚೂರು, ಈ ಜಿಲ್ಲೆಗಳಿಂದ ಬರ್ತಕ್ಕಂಥ ಎಲ್ಲ ಮಾಲಾಧಾರಿಗಳು ಸೋಮವಾರ ಬೆಳಗ್ಗೆ APMC ಸಮುದಾಯ ಭವನ ತಲುಪ್ತಾರೆ. ಸರಿಸುಮಾರು 8 ಸಂಕೀರ್ತನ ಯಾತ್ರೆ ಪ್ರಾರಂಭಗೊಳ್ಳಲಿದೆ. ಆದ ಕಾರಣ ನಮ್ಮ ಗಂಗಾವತಿ, ಕೊಪ್ಪಳ, ಗಂಗಾವತಿ ತಾಲೂಕಿನಾದ್ಯಂತ ಎಲ್ಲ ಹನುಮ ಮಾಲಾಧಾರಿಗಳು ಮತ್ತು ಅಯ್ಯಪ್ಪ ಸ್ವಾಮ ಮಾಲಾಧಾರಿಗಳು, ಸಾರ್ವಜನಿಕರು, ಸದ್ಭಕ್ತರು, ಎಲ್ಲ ಸರ್ವ ಸಮಾಜದವರು ಬಂದು ಈ ಸಂಕೀರ್ತನ ಯಾತ್ರೆ ನಗರದಲ್ಲಿ ನಡೀತಕ್ಕಂಥ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೈ ಶ್ರೀರಾಮ್. ಸೋಮವಾರ ಹನುಮಾನ್ ಮಾಲಾಧಾರಿಗಳು APMC ಸಮುದಾಯ ಭವನ ಹತ್ರ ಬೆಳಗ್ಗೆ 7 ಸಂಕಲ್ಪ ಯಾತ್ರೆ ಇರುತ್ತೆ. ಎಲ್ಲರೂ ಹನುಮಾನ್ ಮಾಲಾಧಾರಿಗಳು, ಆಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಆಗ ಊರಿನ ಅಣ್ಣ ತಮ್ಮ ಇದ್ರು, ಆಗ ಅಕ್ಕ ತಂಗಿದ್ರು, ಹಾಗೂ ಭಕ್ತಾದಿಗಳು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ. ಹನುಮನ ಜನ್ಮಸ್ಥಳ ಅಂಜನೇಯ ಪರ್ವತಕ್ಕೆ ಇದೇ 9 ತಾರೀಕು ರಾಜ್ಯಾದ್ಯಂತ ಮಾಲಾಧಾರಣೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ಎಲ್ಲ ಮಾಲಾಧಾರಣೆ ಮೊದಲನೇದಾಗಿ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ. ಗಂಗಾವತಿ ನಗರದ ಸಕಲ ಸಜ್ಜನ ಬಂಧುಗಳು, ಮಾತಾ ಭಗಿನಿಯರು ಎಲ್ಲರೂ ಈ ಸಂಕೀರ್ತನೆ ಯಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಶುಭಾರಿಸಬೇಕಂತ ಮತ್ತೊಮ್ಮೆ ಕೇಳ್ತಾ, ಇದೇ ರೀತಿ ಇದೇ ತಿಂಗಳು 18 ತಾರೀಕಿನಿಂದ 18 ತಾರೀಕಿನ ಆರಂಭ ಆಗಿರ್ತಕ್ಕಂಥ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಿ ಹೋದ ವರ್ಷ ದಿವಸ ಕೂಡ ನಡೀತಾ ಇದೆ. ಗಂಗಾವತಿ ನಗರದ ಮಹಾಜನತೆ ಸಕಲ ರೀತಿಯಲ್ಲಿಯೂ ಸಹಕಾರ ನೀಡಬೇಕು. ಎಲ್ಲ ರೀತಿಯಿಂದನೂ ಸಹಕಾರ ನೀಡಿ ಈ ಹನುಮಾಲಾಧಾರಿಗಳ ಸಂಕೀರ್ತನೆ ಯಾತ್ರೆಯಲ್ಲಿ ಎಲ್ಲ ಸ್ವಾಮಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಲಿ ಮತ್ತೊಂದಾಗಲಿ ನಡೆದೇ ರೀತಿ ಸರ್ವ ಸಮಾಜದ ಹಿತವನ್ನು ಕಾಪಾಡಬೇಕಂತ. ಬಜರಂಗದಳ ಸಂಘಟನೆಯಿಂದ ದಕ್ಷಿಣದಲ್ಲಿ ದತ್ತಮಾಲೆ, ಉತ್ತರ ಪ್ರಾಂತದಲ್ಲಿ ಹನುಮಮಾಲೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ನಮ್ಮದು. ಈ ದಕ್ಷಿಣ ಭಾರತದಲ್ಲಿ ಹನುಮ ಜನ್ಮದ ಜನ್ಮಸ್ಥಳ ಅಂಜನಾದ್ರಿ ಪರ್ವತ, ಈ ಒಂದು ಪುಣ್ಯಕ್ಷೇತ್ರವನ್ನು ರಾಷ್ಟ್ರಾದ್ಯಂತ ಒಂದು ಒಳ್ಳೆಯ ಒಂದು ಐತಿಹಾಸಿಕ ಕ್ಷೇತ್ರ ಮಾಡಬೇಕೆನ್ನುವ ಉದ್ದೇಶದಿಂದ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹೇಗೆಯೋ ಮತ್ತು ಶ್ರೀಶೈಲ ಮಾಲೆ ಹೇಗೋ ಅದೇ ರೀತಿ ಹನುಮ ಮಾಲೆ ಕೂಡ ಇಲ್ಲಿ 2012 ಆರಂಭವಾಗಿತ್ತು. ಆ ಆರಂಭವಾದರಿಂದ ಇವತ್ತಿನವರೆಗೂ ಮೊದಲೆಲ್ಲ 1,000-1,200 ಆರಂಭವಾಗಿದ್ದು ಇವತ್ತು 30,000-35,000 ತನಕನೂ ಆ ಹನುಮಾಲಾಧಾರಿಗಳು ರಾಜ್ಯಾದ್ಯಂತ ಮಾಲೆ ಹಾಕಿ ಇಲ್ಲಿ ಬರ್ತಿದ್ದಾರೆ. ಆ ಮಾಲೆ ಹಾಕುವ ವಿಧಾನ ಹೇಗಪ್ಪ ಅಂತೇಳಿದರೆ 11 ವ್ರತ ಮಾಡ್ತಾರೆ. 9, 7, 5, 3, ಕೊನೆಗೆ 1 ಕೂಡ ಮಾಲೆ ಹಾಕ್ಕೊಂಡು ಬಂದು ಅನ್ನೋ ಆಂಜನೇಯ ಬೆಟ್ಟವನ್ನು ಹತ್ತಿ ತಮ್ಮ ಒಂದು ಇಷ್ಟಾರ್ಥ ಸಿದ್ಧಿಯನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ 8 ವರ್ಷದ ಹನುಮ ದುರತ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ರಾಜ್ಯದ 18 ಜಿಲ್ಲೆಗಳಲ್ಲಿ ಎಲ್ಲ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿದ್ದಾರೆ. ಹತ್ತತ್ರ 18 ಜಿಲ್ಲೆಗಳಿಂದ 25,000 ಜನ ಹನುಮ ಮಾಲಾಧಾರಿಗಳು ಡಿಸೆಂಬರ್ 9 ತಾರೀಕು ಗಂಗಾವತಿ ನಗರಕ್ಕೆ ಆಗಮಿಸಲಿದ್ದಾರೆ. ಗಂಗಾವತಿ ನಗರದಲ್ಲಿ ಡಿಸೆಂಬರ್ 9 ಸೋಮವಾರದಂದು ಬೆಳಗ್ಗೆ 8 ರಾಜ್ಯದ ಎಲ್ಲ ಹನುಮ ಮಾಲಾಧಾರಿಗಳಿಂದ ಒಂದು ದೊಡ್ಡದಾದಂಥ ಬೃಹತ್ತಾದಂಥ ಸಂಕೀರ್ತನ ಯಾತ್ರೆ ಗಂಗಾವತಿಯಲ್ಲಿ ನಡೆಯೋದಿದೆ. 9:15 ಎಲ್ಲ ಮಾಲಾಧಾರಿಗಳು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಒಂದು ಧಾರ್ಮಿಕ ಸಭೆ ನಗರಸಭೆಯ ಪಕ್ಕದಲ್ಲಿರ್ತಕ್ಕಂಥ ಶ್ರೀ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಧಾರ್ಮಿಕ ಸಭೆ ಏರ್ಪಡೋದಿದೆ. ಹಾಗೆಯೇ ತದನಂತರದಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಪವಮಾನ ಹೋಮ, ಮಾಲಾ ವಿಸರ್ಜನೆ ಮತ್ತು ಪ್ರಸಾದ ಸ್ವೀಕರಿಸಿ
ಎಲ್ಲರೂ 18 ಜಿಲ್ಲೆಯ ಮಾಲಾಧಾರಿಗಳು ತಮ್ಮ ತಮ್ಮ ಊರುಗಳಿಗೆ ತೆರಳಿದ್ದಾರೆ. ಮುಂದುವರೆದ ಭಾಗವಾಗಿ 18 ಜಿಲ್ಲೆಯಿಂದ ಬರುವಂತಹ ಹನುಮ ಮಾಲಾಧಾರಿಗಳಿಗೆ ಜಿಲ್ಲಾಡಳಿತ ಇರಬಹುದು, ನಗರಾಡಳಿತ ಇರಬಹುದು, ತಾಲೂಕು ಆಡಳಿತ, ಹಾಗೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ತೆಗೆದುಕೊಂಡು ಹನುಮ ಮಾಲಾಧಾರಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಆಗಲಾರದ ರೀತಿಯಲ್ಲಿ ಈಗಾಗಲೇ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಗಂಗಾವತಿಯ ನಗರದ ಮಹಾನೀಯರಲ್ಲಿ ನನ್ನೊಂದು ವಿನಂತಿ, ಎಲ್ಲರೂ ಕೂಡ ಡಿಸೆಂಬರ್ 9 ಸೋಮವಾರ ಬೆಳಗ್ಗೆ 8 ಗಂಟೆಗೆ ಸಂಕೀರ್ತನ ಕೀರ್ತನೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ಹರಿಓಂ. ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಕರ್ನಾಟಕದಿಂದ ಪ್ರತಿ ವರ್ಷದಂತೆ ಹನುಮ ಮಾಲಾಧಾರಣೆ ಕಾರ್ಯಕ್ರಮ ಗಂಗಾವತಿಯಲ್ಲಿ ನಡೆಯುತ್ತಿದೆ. ಇದರ ಅಂಗವಾಗಿ ಸೋಮವಾರ ಸಂಕೀರ್ತನೆ ಯಾತ್ರೆ ಗಂಗಾವತಿ ನಗರದಲ್ಲಿ APMC ಸಮುದಾಯ ಭವನದಿಂದ ಬಸ್ ಸ್ಟ್ಯಾಂಡಿನ ಕೃಷ್ಣದೇವರ ವೃತ್ತದವರೆಗೆ ಸುಮಾರು 8,000 ಮಾಲಾಧಾರಿಗಳು ಈ ಒಂದು ಸಂಕೀರ್ತನೆ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೂ ಈ ಸಂಕೀರ್ತನೆ ಯಾತ್ರೆ ಮುಗಿದ ನಂತರ ಜಗಜೀವನ್ ರಾಮ್ ವೃತ್ತದಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಂಜನೇಯನ ಕುರಿತು ಮತ್ತು ಮಾಲೆ ಈ ಡಿಸೆಂಬರ್ ತಿಂಗಳಲ್ಲಿ ಮತ್ತು ನವಂಬರ್ ತಿಂಗಳಲ್ಲಿ ಯಾಕೆ ಆಗಬೇಕು ಅನ್ನೋಂಥ ಒಂದು ಸಂದೇಶವನ್ನು ನಮ್ಮ ರಾಷ್ಟ್ರೀಯ ಸಂಯೋಜಕರು ಮತ್ತು ಪ್ರಮುಖರು ಈ ಒಂದು ಸಂದೇಶವನ್ನು ಅವತ್ತಿನ ದಿನದಲ್ಲಿ ನೀಡುತ್ತಾರೆ. ಈ ಒಂದು ಮಾಲಾ ಕಾರ್ಯಕ್ರಮದಲ್ಲಿ ಸೋಮವಾರದಂದು ಸರ್ವ ಸಮಾಜದ ಬಂಧುಗಳು ಮತ್ತು ಎಲ್ಲ ಕೊಪ್ಪಳ ಜಿಲ್ಲೆ ಮತ್ತು ಕರ್ನಾಟಕ ಎಲ್ಲ ನಾಗರಿಕ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀರಾಮ್, ಇದು ಈ ಎಡದಂಡೆ ಈ ಶಾಣಬೇಶ್ವರ ನಗರದಲ್ಲಿ ಬರ್ತಕ್ಕಂಥ ಎಡದಂಡೆ ಉಪಕಾಲುವೆ ಇದು. ಈ ಕಾಲುವೆಯಲ್ಲಿ ನಾವು ಹನುಮ ಮಾಲಾಧಾರಿಗಳಿಗೆ ನಾಳೆ ನಗರದಲ್ಲಿ ನಡೀತಕ್ಕಂಥ 9ನೇ ತಾರೀಕಿನಲ್ಲಿ ನಡೀತಕ್ಕಂಥ ಸಂಕೀರ್ತನೆ ಯಾತ್ರೆಗೆ ಬರ್ತಕ್ಕಂಥ ಮಾಲಾಧಾರಿಗಳ ಸ್ಥಾನದ ವ್ಯವಸ್ಥೆ ಮತ್ತು ಎಡಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಏನಂದರೆ ಸ್ವಾಮಿಗಳೆಲ್ಲ ಈ ಸೈಡು ಬರ್ತಕ್ಕಂಥ ಗುಲ್ಬರ್ಗ ಇರ್ಬೋದು, ಬಾಗಲಕೋಟೆ, ಆಮೇಲೆ ಬೀದರು, ಉಮ್ನಾಬಾದು, ಬಿಜಾಪುರು, ಅಥಣಿ ಈ ಥರ ಈ ಮಾರ್ಗದಲ್ಲಿ ಬರ್ತಕ್ಕಂಥ ಮಾಲಾಧಾರಿಗಳಿಗೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಪ್ರಾತಃಕಾಲದಲ್ಲಿ ಬರ್ತಕ್ಕಂಥ ಒಂದು ಮಾಲಾಧಾರಿ ಕೂಡ ಸ್ಥಾನಕ್ಕೆ ಕೂಡ ವಸತಿ ಇದೆ. ಪಕ್ಕದಲ್ಲೇ ನಮ್ಮ ಶಾಣಬಸವೇಶ್ವರ ದೇವಸ್ಥಾನ ಇದೆ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ. ಇದನ್ನೆಲ್ಲ ಮುಗಿಸ್ಕೊಂಬಿಟ್ಟು ಇಲ್ಲಿದ್ದ ಸ್ವಾಮಿಗಳು ನಮ್ಮ ರೈತ ಭವನಕ್ಕೆ ಬಂದು ಬೆಳಗ್ಗೆ ಅಲ್ಲಿ ಉಪಹಾರ ಮತ್ತು ಸಾಮೂಹಿಕ ಪೂಜೆ ಮತ್ತು ಉಪಹಾರ ಎರಡನ್ನೂ ಮುಗಿಸ್ಕೊಂಬಿಟ್ಟು ಬೆಳಗ್ಗೆ 8 ಗಂಟೆಗೆ ಎಲ್ಲ ಸಂಕೀರ್ತನೆ ಯಾತ್ರೆಗೆ ಹೊರಡುವಂಥ ಸಿದ್ಧತೆ ಈ ಮಾರ್ಗದಲ್ಲಿ ನಾವು ಮಾಡಿದ್ದೇವೆ. ಇಲ್ಲೆಲ್ಲ ನಮ್ಮ ಮಾಲಾಧಾರಿಗಳಿಗೆ ವಸತಿ ಮತ್ತು ಎಲ್ಲ ವ್ಯವಸ್ಥೆಗಾಗಿ ನಮ್ಮ ಸಂಘದ ಮತ್ತು ನಗರದ ಹಿರಿಯರು ಮತ್ತು ಪ್ರಬಂಧಕರು ಇದಕ್ಕೆಲ್ಲ ಮಾರ್ಗಸೂಚಿಗಳು ಇದ್ದಾರೆ. ಹಾಗಾಗಿ ತಾವೇನಾದರೂ ತೊಂದರೆ ಆಗ್ಬೋದು, ಇಲ್ಲ ಅಂದರೆ ಏನಾದರೂ ಇದ್ದರೆ ನಮ್ಮನ್ನು ಸಂಪರ್ಕಿಸ್ರಿ. ಇಲ್ಲೊಂದು ಬ್ಯಾನರ್ ಕೂಡ ಹಾಕಿರ್ತೀವಿ, ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಇರ್ತದೆ. ಆಮೇಲೆ ಈ ನೀರಿನ ಮಟ್ಟ ಸ್ವಲ್ಪ ಇದೆ, ಸ್ನಾನ ಮಾಡಲಿಕ್ಕೆ ಒಲ್ಲ ಅವಶ್ಯಕವಾದಂಥ ನೀರನ್ನು ನಾವು ಹೇಳಿ ಬಿಡಿಸಿದ್ದೀವಿ. ಸ್ವಲ್ಪ ಮಟ್ಟಿಗೆ 2 ಫೂಟ್ ಸಾಕಂತ ಹೇಳಿದ್ದಕ್ಕೆ ಒಳ್ಳೆಯ ಸ್ಥಾನ ಇದೆ. ಪಕ್ಕದಲ್ಲೇ ಕೂಡ ಶಾಣಬಸವೇಶ್ವರ ನಗರದಲ್ಲಿ ದೇವಸ್ಥಾನ ಇರತಕ್ಕಂಥ ಒಂದು ಪ್ರದೇಶ ಈ, ಇಲ್ಲಿ ಸುತ್ತಮುತ್ತ ಶಾಣಬಸವೇಶ್ವರ ನಗರದವ್ರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ನಗರದಲ್ಲಿ ನಡೀತಕ್ಕಂಥ ಹನುಮ ಮಾಲಾ ಸಂಕೀರ್ತನೆ ಯಾತ್ರೆಗೆ ಬರ್ತಕ್ಕಂಥ ಮಾಲಾಧಾರಿಗಳಿಗೆ ತಮ್ಮದು ಕೂಡ ಸೇವೆಯ ಒಂದು ಅಭಾರಿಯಾದ ಸೇವೆ.